ಎಸ್ಆರ್ ಕಂಠಿ ರಾಜ್ಯದ ಪ್ರಮುಖ ಮುಖ್ಯಮಂತ್ರಿಗಳ ಪಟ್ಟಿಯಲ್ಲಿ ಎಸ್ ಆರ್ ಕಂಠಿಯವರು ವಿಶೇಷವಾಗಿ ಗುರುತಿಸಿಕೊಳ್ತಾರೆ ಯಾಕಂದ್ರೆ ಇವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದವರು ಅದೇ ಕಾರಣಕ್ಕಾಗಿ ಜೈಲಿಗೂ ಹೋಗಿದ್ದವರು ರಾಜಕೀಯ ಎದುರಾಳಿಯಿಂದಲೂ ಇವ ಎಷ್ಟು ಒಳ್ಳೆವ ಅಂತ ಅನಿಸಿಕೊಂಡಿದ್ದವರು ಎಸ್ ಆರ್ ಕಂಠಿಯವರ ಪೂರ್ತಿ ಹೆಸರು ಶಿವಲಿಂಗಪ್ಪ ರುದ್ರಪ್ಪ ಕಂಠಿ ಅಂದಿನ ಬಿಜಾಪುರ ಜಿಲ್ಲೆಯ ಇಂದಿನ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ಅವರು ಹುಟ್ಟಿದ್ದು ಬಾದಾಮಿ ತಾಲೂಕಿನ ಕೆರೂರು ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಎಂಟು ಡಿಸೆಂಬರ್ ಇಪ್ಪತ್ತೊಂದರಂದು ತಂದೆ ರುದ್ರಪ್ಪ ತಾಯಿ ರುದ್ರಮ್ಮ ಇವರ ತಂದೆ ರುದ್ರಪ್ಪ ಸಾವಿರದ ಒಂಬೈನೂರ ಹತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರವರೆಗೆ ಇಳಕಲ್ ನಗರಸಭೆಯ ಅಧ್ಯಕ್ಷರಾಗಿದ್ದರು ಇಳಕಲ್ ಆಗ ಹತ್ತು ಸಾವಿರ ಜನಸಂಖ್ಯೆ ಇರುವ ತೀರಾ ಹಿಂದುಳಿದ ಪ್ರದೇಶವಾಗಿತ್ತು ಪ್ರಾಥಮಿಕ ಶಿಕ್ಷಣಕ್ಕಾಗಿ ಊರೂರು ಅಳಿದ ಎಸ್ಆರ್ ಕಂಠಿ ಇಳಕಲ್ನಿಂದ ಹುನಗುಂದ ಬಾಗಲಕೋಟೆ ಗದಗ ಹಾಗೂ ಧಾರವಾಡಕ್ಕೆ ವಿದ್ಯಾಭ್ಯಾಸವನ್ನ ಅರಸಿಕೊಂಡು ಹೋಗ್ಬೇಕಾಯ್ತು ಧಾರವಾಡದ ಕೆಇಲಿ ಸಂಸ್ಥೆಯಲ್ಲಿ ಆರನೇ ತರಗತಿಯವರೆಗೆ ಓದಿದ್ರು ಮತ್ತೆ ಮುಲ್ಕಿ ಪರೀಕ್ಷೆಗಾಗಿ ಅಂದ್ರೆ ಏಳನೇ ತರಗತಿ ಪರೀಕ್ಷೆಗಾಗಿ ಬರಬೇಕಾದ ಪ್ರಸಂಗ ಒದಗಿ ಬಂತು ಬಾಗಲಕೋಟೆಯಲ್ಲಿ ಮೆಟ್ರಿಕ್ಯುಲೇಷನ್ ಮುಗಿಸಿ ಅಲ್ಲೇ ಬಸವೇಶ್ವರ ಕಾಲೇಜಿನಲ್ಲಿ ಬಿ ಎ ಮೊದಲ ವರ್ಷವನ್ನ ಮುಗಿಸಿದ್ರು ಆಗ ಅವರ ತಂದೆಯವರಿಗೆ ಹಣಕಾಸಿನ ತೊಂದರೆ ಎದುರಾದ್ರಿಂದ ಕೊಲ್ಲಾಪುರದ ರಾಜಾರಾಮ ಕಾಲೇಜಿಗೆ ಸೇರಿಸಿದ್ರು ಅಲ್ಲೇ ಇಂಟರ್ಮೀಡಿಯೇಟ್ ಮುಗಿಸುವಷ್ಟರಲ್ಲಿ ಆರೋಗ್ಯ ಹದಗೆಟ್ಟು ಮುಂದಿನ ಶಿಕ್ಷಣಕ್ಕಾಗಿ ಮತ್ತೊಮ್ಮೆ ಧಾರವಾಡಕ್ಕೆ ಮರಳಿ ಬಂದರು ಅಲ್ಲಿನ ಕರ್ನಾಟಕ ಕಾಲೇಜಿನಲ್ಲಿ ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ಪದವೀಧರರಾದ್ರು ಧಾರವಾಡದಲ್ಲಿ ಪದವಿ ಪಡೆದ ನಂತರ ಎಸ್ಆರ್ ಕಂಟಿ ಕಾನೂನು ಪದವಿ ಅಭ್ಯಾಸಕ್ಕಾಗಿ ಮತ್ತೆ ಕೊಲ್ಲಾಪುರದ ಕಾನೂನು ಕಾಲೇಜನ್ನ ಸೇರಿಕೊಂಡ್ರು ಈ ಕಾಲೇಜಿನಲ್ಲಿ ಬಿಡಿ ಜತ್ತಿ ಭಾರತದ ಉಪರಾಷ್ಟ್ರಪತಿ ಹಾಗೂ ಹಂಗಾಮಿ ರಾಷ್ಟ್ರಪತಿ ಹಾಗೂ ವೈ ಬಿ ಚೌಹಾಣ್ ಮಹಾರಾಷ್ಟ್ರ ಮುಖ್ಯಮಂತ್ರಿ ಹಾಗೂ ದೇಶದ ಉಪ ಪ್ರಧಾನಿ ಗೆಳೆಯರಾಗಿ ಸಿಕ್ಕರು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಕಾನೂನು ಪದವಿ ಪಡೆದ ಎಸ್ಆರ್ ಕಂಟಿ ವಕೀಲರಾಗಿ ಬಾಗಲಕೋಟೆಗೆ ಮರಳಿ ಬಂದರು ವಕೀಲಿ ವೃತ್ತಿಯ ಪ್ರಾರಂಭಿಕ ಹಂತದಲ್ಲಿ ಕಂಠಿಯವರು ಮಹಾತ್ಮ ಗಾಂಧೀಜಿಯವರ ಪ್ರಭಾವಕ್ಕೊಳಗಾಗಿ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದ್ರು ಈ ಸಂದರ್ಭದಲ್ಲಿ ಒಳ್ಳೆ ಹಣ ತರುವ ಉದ್ಯೋಗವನ್ನ ಕೈಬಿಟ್ಟಿದ್ದಕ್ಕೆ ತಂದೆ ರುದ್ರಪ್ಪನವರಿಗೆ ಆತಂಕವಾಗಿತ್ತು ಸ್ವಾತಂತ್ರ್ಯ ಹೋರಾಟದ ಭಾಗವಾಗಿದ್ದ ಸಮಯದಲ್ಲಿ ಇವರಿಗೆ ಹರಡೇಕರ್ ಮಂಜಪ್ಪ ಎಸ್ ನಿಜಲಿಂಗಪ್ಪ ಕೆಂಗಲ್ ಹನುಮಂತಯ್ಯ ಕಡಿದಾಳ ಮಂಜಪ್ಪ ಬೀಡಿ ಜತ್ತಿ ಹಳ್ಳಿಕೇರಿ ಗುದ್ಲೆಪ್ಪ ದೊಡ್ಡ ಮೇಟಿ ಅಂದಾನಪ್ಪ ಇವರ ಒಡನಾಟ ಸಿಕ್ಕಿತು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದಕ್ಕೆ ಎರಡು ಬಾರಿ ಬೆಳಗಾವಿಯ ಹಿಂದಲಗ ಜೈಲಿನಲ್ಲಿ ಹತ್ತು ತಿಂಗಳ ಸೆರವಾಸವನ್ನ ಅನುಭವಿಸಿದ್ರು ಇನ್ನು ಕಂಠಿಯವರ ರಾಜಕೀಯ ಜೀವನವನ್ನ ನೋಡುದಾದ್ರೆ ಇವರು ಸೋಲಿಲ್ಲದ ಸರದಾರ ಸ್ಪರ್ಧಿಸಿದ ಎಲ್ಲಾ ಚುನಾವಣೆಗಳಲ್ಲಿ ಗೆಲುವು ಸಾಧಿಸಿದ್ದಾರೆ ಅದು ದೊಡ್ಡ ಅಂತರದ ಗೆಲುವನ್ನ ಸಾಧಿಸಿದ್ದಾರೆ ಎಸ್ ಆರ್ ಕಂಠಿಯವರು ಒಟ್ಟು ಐದು ಬಾರಿ ಶಾಸಕರಾಗಿದ್ರು ಸಾವಿರದ ಒಂಬೈನೂರ ನಲವತ್ತಾರು ಸಾವಿರದ ಒಂಬೈನೂರ ಐವತ್ತೆರಡರಿಂದ ಸಾವಿರದ ಒಂಬೈನೂರ ಐವತ್ತಾರು ಸಾವಿರದ ಒಂಬೈನೂರ ಐವತ್ತೇಳು ಸಾವಿರದ ಒಂಬೈನೂರ ಅರವತ್ತೆರಡು ಸಾವಿರದ ಒಂಬೈನೂರ ಅರವತ್ತೇಳು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿದ್ದ ಎಸ್ ಆರ್ ಕಂಠಿಯವರು ಹುನಗುಂದ ಮತಕ್ಷೇತ್ರದಿಂದ ಸ್ಪರ್ಧಿಸಿ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಮುಖ್ಯಮಂತ್ರಿಯೂ ಆದ್ರು ಹುನಗುಂದ ಮತಕ್ಷೇತ್ರದಲ್ಲಿ ಇವರ ಜನಪ್ರಿಯತೆ ಎಷ್ಟಿತ್ತಂದ್ರೆ ಎದುರಾಳಿಗಳು ಇವರ ಹತ್ತಿರಕ್ಕೆ ಬರಲು ಸಾಧ್ಯವಾಗ್ತಾ ಇರಲಿಲ್ಲ ಸಾವಿರದ ಒಂಬೈನೂರ ಅರವತ್ತೇಳರ ವಿಧಾನಸಭಾ ಚುನಾವಣೆಯ ವಿವರವನ್ನು ನೋಡುವುದಾದ್ರೆ ಒಟ್ಟು ಮತದಾರರು ಐವತ್ತು ಮೂರು ಸಾವಿರದ ಇಪ್ಪತ್ತಾರು ಕಾಂಗ್ರೆಸ್ ಸ್ಪರ್ಧಿಸಿದ ಎಸ್ಆರ್ ಕಂಠಿಯವರು ಪಡೆದ ಮತಗಳು ಇಪ್ಪತ್ತು ಮೂರು ಸಾವಿರದ ಮುನ್ನೂರ ಅರವತ್ನಾಲ್ಕು ಪಕ್ಷೇತರನಾಗಿ ಸ್ಪರ್ಧಿಸಿದ್ದ ಜಿಪಿ ನಂಜಯ್ಯನ ಮಟ್ಟ ಪಡೆದ ಮತಗಳು ಒಂಬತ್ತು ಸಾವಿರದ ಏಳ್ನೂರ ಮೂವತ್ತೆರಡು ಟಿಜಿ ಭಂಡಾರಿ ಅರವತ್ನಾಲ್ಕು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಮುಖ್ಯಮಂತ್ರಿಯಾಗಿದ್ದಾಗ ಇವರ ಸಂಪುಟದಲ್ಲಿ ಮಕ್ಸೂದ್ ಅಲಿ ಖಾನ್ ಮತ್ತು ಅಬ್ದುಲ್ ಗಫಾರ್ ಎಂಬ ಇಬ್ಬರು ಉಪಮುಖ್ಯಮಂತ್ರಿಗಳು ಇದ್ರು ಆಡಳಿತ ಚುಕ್ಕಾಣಿ ಹಿಡಿದ ಒಂದೂವರೆ ತಿಂಗಳೊಳಗೆ ಕನ್ನಡವನ್ನ ರಾಜ್ಯದ ಆಡಳಿತ ಭಾಷೆಯಾಗಿ ಘೋಷಿಸಿದ್ರು ಜಿಲ್ಲಾ ಬೋರ್ಡ್ಗಳ ಶಾಲೆಗಳು ತಾಲೂಕು ಬೋರ್ಡ್ನ ಶಾಲೆಗಳು ಹಾಗೂ ಖಾಸಗಿ ಶಾಲಾ ಕಾಲೇಜುಗಳಿಗೆ ಸರ್ಕಾರದಿಂದ ಎಂಬತ್ತು ಪರ್ಸೆಂಟ್ ಸಹಾಯಧನ ನೀಡುವುದಾಗಿ ಘೋಷಿಸಿದ್ರು ಗ್ರಾಮೀಣ ಭಾಗದ ಶೈಕ್ಷಣಿಕ ಸಂಸ್ಥೆಗಳಿಗೆ ಎಂಬತ್ತೈದರಿಂದ ತೊಂಬತ್ತು ಪರ್ಸೆಂಟ್ ಏರಿಸುವುದಾಗಿ ಹೇಳಿದ್ರು ಎಸ್ ಆರ್ ಕಂಠಿ ಎಷ್ಟರ ಮಟ್ಟಿಗೆ ಸರಳ ಸಜ್ಜನ ರಾಜಕಾರಣಿ ಆಗಿದ್ದಂದ್ರೆ ಎರಡು ಮೂರು ಬಾರಿ ಶಾಸಕರಾಗಿದ್ದ ಮಾಜಿ ಶಾಸಕ ಗದಿಗಯ್ಯ ನಂಜಯ್ಯನ ಮಠ ಅವರ ಮಾತು ನೆನಪಾಗ್ತಿದೆ ಈ ಕಂಠಿ ಎಷ್ಟು ಒಳ್ಳೆವ ಅಂದ್ರ ಇವ ಜೀವಂತ ಇರೋ ತನಕ ನನಗೆ ಎಂ ಎಲ್ ಎ ಆಗೋ ಚಾನ್ಸ್ ಇಲ್ಲ ಅಂತ ಹೇಳ್ತಿದ್ರು ಜನರ ಗೆಲುವಿನಲ್ಲಿ ತಮ್ಮ ಗೆಲುವನ್ನ ಕಂಡ ರಾಜಕಾರಣಿ ಎಸ್ಆರ್ ಕಂಟಿ ಅವರ ಒಲವು ಜನರ ಒಲವಾಗಿತ್ತು